ಹೆಸಿನ ಮುಂದಿನ ಸುದ್ದಿ ದೀಪಾವಳಿ ಹಬ್ಬದ ವೇಳೆ ಹಸಿರು ಪಟಾಕಿ ಮಾತ್ರ ಸಿಡಿಸಲು ಅವಕಾಶ ಇದೆ ಇನ್ನುಳಿದಂತೆ ಗಣೇಶ ಹಬ್ಬ ಮದುವೆ ರಾಜಕೀಯ ಮದುವೆ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಪಟಾಕಿ ಹಬ್ಬ ಹಚ್ಚುವುದನ್ನು ನಿಷೇಧಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಪಟಾಕಿ ಸಿಡಿಸುವಾಗ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಕಡ್ಡಾಯವಾಗಿದ್ದು ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ ಎಂದರು ಅತ್ತಿ ಬೆಲೆ ಪಟಾಕಿ ದುರಂತ ಸಂಬಂಧ ನಡೆದ ಸಭೆಯಲ್ಲಿ ಸಭೆಯ ಬಳಿಕ ಗೃಹ ಕಚೇರಿ ಕೃಷ್ಣದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ದೀಪಾವಳಿ ಹಬ್ಬದ ವೇಳೆ ಹಸಿರು ಪಟಾಕಿ ಮಾತ್ರ ಸಿಡಿಸಲು ಅವಕಾಶ ಇದೆ ಮಾಲಿನ್ಯಕಾರ ಪಟಾಕಿ ಸಿಡಿಸಿದರೆ ಕಟ್ಟುನಿಟ್ಟು ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಪಟಾಕಿ ಸಿಡಿಸುವಾಗ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆಗೆ ಕಡ್ಡಾಯವಾಗಿದೆ ದೀಪಾವಳಿ ಸಮೀಪವೇ ಬರ್ತಿದೆ ಹೀಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗುತ್ತಿದೆ ಎಂದರು ಅತ್ತಿ ಬೆಲೆ ಪಟಾಕಿ ಗೋದಾಮು ಅಗ್ನಿ ದುರಂತದಲ್ಲಿ ತಮಿಳುನಾಡಿನ ಹದಿನಾಲ್ಕು ಜನ ಸಜೀವ ದಹನವಾಗಿದ್ದರು ಇದರಿಂದ ಎಚ್ಚೆತ್ತ ರಾಜ್ಯ ಸರ್ಕಾರ ಪಟಾಕಿ ಅಂಗಡಿಗಳ ಲೈಸೆನ್ಸ್ ಮೇಲೆ ತೀವ್ರ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ ಎಸ್ ಯಾವುದಾದ್ರೂ ದುರಂತ ಆದ ಮೇಲೆ ಲೈಸೆನ್ಸ್ ರದ್ದು ಮಾಡ್ತೀವಿ ಅವರು ಹೊಟ್ಟೆ ಮೇಲೆ ಹೊಡಿತೀವಿ ಪಟಾಕಿ ಹೊಡಿಬಾರದು ಮತ್ತೊಂದು ಮಗದೊಂದು ಸಿ ತಪ್ಪೇನಿಲ್ಲ ಆದರೆ ಪ್ರಿಕಾಷನ್ ಈಸ್ ಬೆಟರ್ ದನ್ ಕ್ಯೂರ್ ಈಗೆಲ್ಲ ಅತ್ತಿ ಬೆಲೆಲ್ಲೊಂದು ದುರಂತ ಆಯ್ತು ಆಮೇಲೆ ರಾಜ್ಯದಲ್ಲಿ ಪಟಾಕಿ ದುರಂತಗಳು ಇದೇ ಮೊದಲಲ್ಲ ಎಲ್ಲಕ್ಕಿಂತ ಫಸ್ಟ್ ಪಟಾಕಿ ಹೊಡೆಯೋದು ರಾಜಕಾರಣಿಗಳೇ ಹುಟ್ಟದಬ್ಬ ಆಗಲಿ ಏನೇ ಆಗಲಿ ಸಮಾರಂಭ ಆಗಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಲೋಕಸಭೆವರೆಗೂ ಮಾತೆತ್ತರು ಪಟಾಕಿ ಹೊಡಿತಾರೆ ಆದರೆ ಎಚ್ಚರಿಕೆಯಿಂದ ಇರಬೇಕು ಹೀಗಾಗಿ ಈ ಪಟಾಕಿ ವಿಚಾರದಲ್ಲಿ ಸರ್ಕಾರದ ಕ್ರಮವನ್ನು ಟೀಕ್ಸೋಕ್ಕಾಗೋದಿಲ್ಲ ಹಾಗನ್ಬಿಟ್ಟು ಪಟಾಕಿನೇ ನಿಷೇಧ ಮಾಡಿಬಿಟ್ರೆ ಪಟಾಕಿಯನ್ನೇ ನಂಬಿಕೊಂಡು ಜೀವನವನ್ನು ನಡೆಸ್ತಿರೋರ ಕುಟುಂಬದ ಕತೆ ಏನಾಗಬೇಕು ಏನು ಪಟಾಕಿ ಅನ್ನೋದು ಯಾವುದೋ ಒಂದು ರೀತಿ ಸ್ಟಾರ್ಟಪ್ ಕಂಪ್ನಿ ಥರ ನೆನ್ನೆ ಮೊನ್ನೆ ಉಟ್ಕೊಂಡಿರೋದಲ್ಲ ನಮ್ಮ ಇತಿಹಾಸದಲ್ಲಿ ಯಾವೆಲ್ಲ ಸೆಲೆಬ್ರೇಷನ್ ಇದೆ ಆವಾಗಿಂದ ಮೈಸೂರು ದಸರಾ ಈಗಲೂ ಸಿಡಿಮದ್ದು ಪ್ರದರ್ಶನ ಇದ್ದೇ ಇರುತ್ತೆ ದಸರಾ ಎಂಡಾಗದೇ ಸಿಡಿಮದ್ದು ಪ್ರದರ್ಶನದೊಂದಿಗೆ ಹಂಗಂದ್ಬಿಟ್ಟು ಎಲ್ಲ ಸಂಪ್ರದಾಯ ನಿಲ್ಸ್ಕೊಂಬರಕ್ಕಾಗುತ್ತಾ ಎಚ್ಚರಿಕೆಯಿಂದ ಯಾವೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಆ ರೀತಿ ಕ್ರಮ ಬಟ್ ಒಂದು ರೀತಿಯಲ್ಲಿ ಒಳ್ಳೆಯದು ಅನವಶ್ಯಕವಾಗಿ ಪ್ರತಿ ಸಂಭ್ರಮಾಚರಣೆಗೂ ಪಟಾಕಿ ಸಿಡಿಸೋದು ಬೇಡ ಅಂತ ಒಂದು ಅರ್ಥದಲ್ಲಿ ಬ್ಯಾನ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಬಟ್ ನೋಡಬೇಕು ಇದಕ್ಕೆ ಜನ ಇನ್ನೇನು ದೀಪಾವಳಿ ಬರುತ್ತೆ ಪ್ರತಿ ದೀಪಾವಳಿ ಬಂದಾಗಲೂ ಮಕ್ಕಳ ಕಣ್ಣಿನ ಬಗ್ಗೆ ಆರೋಗ್ಯದ ಬಗ್ಗೆ ಹೊಗೆ ಬಗ್ಗೆ ವಾಯುಮಾಲಿನ್ಯ ಇದ್ದಿದ್ದೆ ಆದರೆ ಈ ಪಟಾಕಿ ವಿಚಾರದಲ್ಲಿ ದೀಪಾವಳಿಲಿ ಈ ಪಿ ಒ ಪಿ ಗಣೇಶನ ವಿಚಾರದಲ್ಲಿ ಗಣೇಶನಪ್ಪ ಏನು ಕ್ರಮ ಕೈಗೊಂಡ್ರು ಅದು ಆಗಲ್ಲ ಆದರೂ ಜನ ಎಚ್ಚರಿಕೆಯಿಂದ ಇರಬೇಕಷ್ಟೇ